ಕರಾವಳಿಯ ಮನೋರಂಜನಾ ಕ್ರೀಡೆಯಾದ ಕಂಬಳ ಕೇವಲ ಕರಾವಳಿಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. ಈ ಬಾರಿಯೂ ಬೆಂಗಳೂರಿನಲ್ಲಿ ಕಂಬಳ ಮಾಡುವ ಆಸಕ್ತಿಯನ್ನು ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೊಂದಿದ್ದರು. ಕಂಬಳ ಆಯೋಜಿಸಲು ಆಸಕ್ತಿ ಇದ್ದವರಿಗೆ ಆ ಅವಕಾಶವನ್ನು ನೀಡಲು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಂಬಳ ಆಯೋಜನೆಯಾದ ಬಳಿಕ ಕಂಬಳದ ಬಗ್ಗೆ ಆ ಕಂಬಳದ ಹಲವು ಪರೋವಿರೋಧ ಚರ್ಚೆಗಳು ನಡೆದಿದ್ದವು. ಈ ಹಿನ್ನೆಲೆಯಲ್ಲಿ ಅಶೋಕ್ ಕುಮಾರ್ ರೈ ಈ ಬಾರಿ ಈ ಆಫರ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕಂಬಳ ನಡೆಸಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ವಹಿಸಿದ್ದ ಅಶೋಕ್ ಕುಮಾರ್ ರೈ ಕಂಬಳದಲ್ಲಿ ಭಾಗವಹಿಸಿದ ಎಲ್ಲ ಕೋಣಗಳ ಯಜಮಾನರಿಗೆ 70,000 ಹಣವನ್ನು ನೀಡಿ ಪ್ರೋತ್ಸಾಹಿಸಿದ್ರು. ಆದರೆ ಈ ಬಾರಿ ಬೆಂಗಳೂರಿನಲ್ಲಿ ಕಂಬಳ ಆಯೋಜಿಸಲು ಆಸಕ್ತರಾಗಿರುವವರಿಗೆ ಈ ಅವಕಾಶ ನೀಡಲು ಶಾಸಕ ಅಶೋಕ್ ಕುಮಾರ್ ರೈ ಅವರು ಮುಂದಾಗಿದ್ದಾರೆ. ಒಂದು ವೇಳೆ ಕಂಬಳ ನಡೆಸಲು ಯಾರೂ ಮುಂದೆ ಬಾರದೇ ಇದ್ದಲ್ಲಿ ತಾವೇ ಕಂಬಳದ ಉಸ್ತುವಾರಿಯನ್ನು ವಹಿಸಲು ನಿರ್ಧರಿಸಿದ್ದಾರೆ. ಕಂಬಳವನ್ನು ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ ಗಲ್ಫ್ ರಾಷ್ಟ್ರಗಳಿಗೂ ಕೊಂಡೊಯ್ಯಬೇಕು ಎನ್ನುವ ಆಶಯ ಶಾಸಕರದಾಗಿದೆ. ಬೆಂಗಳೂರಿಗೆ ಕೋಣಗಳನ್ನು ಸಾಗಿಸಲು ಸುಮಾರು 70,000 ರೂಪಾಯಿಗಳ ಖರ್ಚು ಇದೆ. ಅದೇ ಗಲ್ಫ್ ರಾಷ್ಟ್ರಗಳಿಗೆ ಸಾಗಿಸಲು ಸುಮಾರು 7,00,000 ರೂಪಾಯಿಗಳ ಅಂದಾಜು ಖರ್ಚಿದ್ದು, ಇಂತಹ ಯೋಜನೆಯು ನಮ್ಮ ಮುಂದಿದೆ ಎನ್ನುತ್ತಾರೆ ಶಾಸಕ ಅಶೋಕ್ ಕುಮಾರ್ ರೈ ಅವರು. ಶಿವಮೊಗ್ಗದ ಕಂಬಳದ ಬಗ್ಗೆ ನನಗೇನು ಗೊತ್ತಿಲ್ಲ, ಮಾಡ್ತೇನಂತ ಹೇಳ್ತಾ ಇದ್ದಾರೆ. ಮಾಡಿದರೆ ಕಂಬಳ ಎಲ್ಲಿ ಮಾಡಿದ್ರು ನನ್ನ ಸಹಕಾರ ಇದೆ. ಕಂಬಳ ಆಗಬೇಕು, ಇದು ನಮ್ಮ ಈ ಭಾಗದಲ್ಲಿ ಮಾತ್ರ ಅಲ್ಲ, ಇನ್ನು ನನಗೆ ಮುಂಬೈಯಲ್ಲೂ ಕಂಬಳ ಮಾಡಲಿಕ್ಕೆ ಮನಸ್ಸಿದೆ, ನನಗೆ ದುಬೈಯಲ್ಲಿ ಕಂಬಳ ಮಾಡಲಿಕ್ಕೆ ಮನಸ್ಸಿದೆ. ಆದರೆ ಪೂರಕವಾಗಿ ಕೆಲಸ ಮಾಡೋದು ಹೇಗೆ ಅಂತ ನೋಡಬೇಕು. ಜನ ಇದನ್ನು ಎಲ್ಲೆಲ್ಲಿ ತಗೊಂಡು ಹೋಗ್ತಾರಾ, ಇದರಲ್ಲಿ ಕಮರ್ಷಿಯಲ್ ಆಗುವಂಥ ವಿಚಾರಗಳ ಆಸಕ್ತಿಗೆ ಪೂರಕವಾಗಿ ಕೆಲಸ ಮಾಡಬೇಕು. ಕೋಣಗಳ ಯಜಮಾನರು ಎಷ್ಟು ಕಷ್ಟದಲ್ಲಿ ಅದನ್ನು ಸಾಕ್ತಾರೆ. ಶಿವಮೊಗ್ಗಕ್ಕೆ ಹೋಗಿದ್ರೆ ಅವಳಿಗೆ ಒಂದು 50,000 70,000 ಸಿಗಲಿ ಒಂದು ಯಜಮಾನರುಗಳಿಗೆ. ಅದು ದುಬೈಗೆ ಹೋದರೆ ಒಂದು 5,00,000 ರೂಪಾಯಿ ಸಿಗಲಿ. ದುಬೈ ನೋಡಿದಾಗ ಆಗ್ತದೆ, ಕೋಣಗಳು ನೋಡಿದಾಗ ಆಗ್ತದೆ, ಜನರಿಗೆ ತೋರಿಸಿದಾಗ್ತದೆ, ಮಾಡಲಿ, ಅದಕ್ಕೆ ನಮ್ಮ ಸಹಕಾರ ಇದೆ. ನೋಡಿ, ಬೆಂಗಳೂರು ಕಂಬಳದ ಬಗ್ಗೆ ಎಲ್ಲರ ಹತ್ರ ಒಂದು ಪ್ರಶ್ನೆ ಇದೆ. ತುಂಬ ಜನ ಹೇಳ್ತಾರೆ ನಾನು ಬೆಂಗಳೂರಲ್ಲಿ ಕಂಬಳ ಮಾಡಿದ್ದೀವಿ, ನಾವು ಬೆಂಗಳೂರಲ್ಲಿ. ಈಗ ಅವರು, ನಾನು 2 ತಿಂಗಳ ಸಮಯಾವಕಾಶವನ್ನು ಕೊಡ್ತೇನೆ, ಯಾರು ಬೇಕಾದರೂ ಬೆಂಗಳೂರಲ್ಲಿ ಕಂಬಳವನ್ನು ಮಾಡಬಹುದು. ಅವ್ರು ಯಾರು ಮಾಡೋದಿದ್ರೆ ಅಶೋಕ್ ರೈ ಮಾಡ್ತಾರೆ.